ಸರ್, ನಿಸಾರ್ ಭಾಯ್ ಅವರು ಸುಮಾರು ದಿನದಿಂದ, ಸುಮಾರು ವರ್ಷಗಳಿಂದ ಸನ್ ಫಾರ್ಮಾ ಅಂತ ಒಂದು ಫಾರ್ಮಸ್ಯೂಟಿಕಲ್ಸ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆ ಎಲ್ಲಾದರೂ ಕ್ಯಾಂಪ್ ಹಾಕಿದ್ರೆ ಅವರು ಫಾರ್ಮಸ್ಯೂಟಿಕಲ್ಸಿಂದ ಬಡವರಿಗೆ ಔಷಧಿಯನ್ನೂ ಕೊಟ್ಟಿದ್ದಾರೆ, ಅದು ನಾನು ನೋಡಿದ್ದೀನಿ. ಈ ಸಂದರ್ಭದಲ್ಲಿ ಇವತ್ತು ಅವರು ಒಂದು ಡೇ ಕೇರ್ ಓಪನ್ ಮಾಡಿದ್ದಾರೆ, ತಾವು ಈ ಭೇಟಿ ಬಂದಿದ್ದೀರಾ, ಇದ್ರ ಬಗ್ಗೆ? ಮೊದಲನೇದಾಗಿ ನಮ್ಮ ಸ್ನೇಹಿತರ ನಿಜರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಅವರು ಇಟ್ಟಿರುವಂಥ ಒಂದು ಹೆಜ್ಜೆ, ಯಾಕೆಂದರೆ ಎಲ್ಲ ದುಡ್ಡಿರೋರೆಲ್ಲ ಇಂಥ ಕೆಲಸಗಳು ಮಾಡೋಕೆ ಹೋಗೋದು, ಎಲ್ಲರಿಗೂ ಕೂಡ ಸೇವಾ ಮನೋಭಾವನೆ ಬರೋದಿಲ್ಲ. ಆದರೆ ನಮ್ಮ ಫ್ರೆಂಡು, ನಮ್ಮ ದೋಸ್ತು ಇವತ್ತು ಆ ಥರದೊಂದು ಒಳ್ಳೆ ಕಾರ್ಯವನ್ನು ಸಮಾಜಕ್ಕೆ, ಅಂದರೆ ಅದರಲ್ಲೂ ಬಡವರಿಗೆ ಒಂದು ಕಡಿಮೆ ವೆಚ್ಚದಲ್ಲಿ, ಒಂದು ಕಡಿಮೆ ಖರ್ಚಿನಲ್ಲಿ ಉತ್ತಮವಾದ ಚಿಕಿತ್ಸೆಯನ್ನು ಸಿಗುವಂತಾಗಲಿ ಅನ್ನೋ ಒಂದು ದೃಷ್ಟಿಲಿ ಅವ್ರು ಇವತ್ತು ಅವರ ಒಂದು ಹೆಲ್ತ್ ಕೇರ್ನ ತೆಗೆದಿರುವಂಥದ್ದು. ಅವ್ರಿಗೆ ದೇವರು ಅಲ್ಲ, ಅವ್ರಿಗೆ ಒಳ್ಳೆ ಭವಿಷ್ಯ ಆಯಸ್ ಕೊಟ್ಟು ಕಾಪಾಡಲಿ. ಯಾಕೆಂದರೆ ಎಲ್ಲ ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತೂ ಕೂಡ ಜನಗಳ ಆಶೀರ್ವಾದ ಬೆಂಬಲ ಸದಾ ಇರುತ್ತೆ. ಆ ಬೆಂಬಲ ಕೊಡೋದ್ರಲ್ಲಿ ನಾನು ಕೂಡ ಒಬ್ಬನು. ಅವ್ರಿಗೆ ಒಳ್ಳೆಯದಾಗಲಿ, ಮುಂದೆ ಇನ್ನೂ ಹೆಚ್ಚಿನ ರೀತಿಲಿ, ಇದೀಗ ಒಂದು ಚಿಕ್ಕದಾಗಿ ಓಪನ್ ಮಾಡಿದ್ದಾರೆ, ಮುಂದೆ ಇದು ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಅವ್ರನ್ನ ನಾನು ಶುಭ ಕೋರ್ತೀನಿ. ಖಂಡಿತ ನಮ್ಮ ಸ್ನೇಹಿತರಿಗೆ ಇರುತ್ತೆ. ಥ್ಯಾಂಕ್ ಯು. ಅಸ್ಸಲಾಮು ಅಲೈಕುಮ್. ಜೋ ಈ ಮೊಹಲ್ಲೆ ಮೇ ಜೋ ಈ ಹೆಲ್ತ್ ಕೇರ್ ಓಪನಿಂಗ್ ಜೊಕರೆ ಬಹುತ್ ಅಚ್ಛೆ ಕಾಮ ಕರ್ಕೊಂಡಿನ ತೋ ಖಾಸ್ಕರ್ ಚಾಹಿಯೇ ತಾ ಈ ಜಗಾ ಕಬ್ಕಿ ಚೋನಾ ತಾ ಕಿ ಬುರ ಸ್ಲಮ್ ರನ್ನೆ ಸ್ವಲ್ಪ ಜೊ ಇನ್ನು ಕರ್ಕೋ ಜೋ ಪಬ್ಲಿಕ್ ಸೇವಾ ಜೊ ಕರ್ರಿ ಇನ್ಕು ಮೈ ಮುಬಾರಕ್ ಬಾತ್ ದೇತಾ ಹೂಂ ಕ್ಯೂಂಕಿ ಈ ಗರೀಬ್ ಕಾ ಜಗಾ ಯಾ ಔರ್ ಭಿ ಇಂಪ್ರೂವ್ಮೆಂಟ್ ಕರ್ಕೆ ಹೆಲ್ತ್ ಕೋ ಫಸ್ಟ್ ಫಾರ್ ಹೆಲ್ತ್ ಕೋ ಕೇರ್ ಕರ್ನಾ ಹೆಲ್ತ್ ಕೋ ಕೇರ್ನೆ ಕಾ ಕೇರ್ ಕರ್ನೆ ಕಾ ವಾಸ್ತೆ ಜೋ ಬಡೇ ಬಡೇ ಸಿಟಿ ಮೇ ಸಬ್ ರಹತೆ ಹೈ ಜೋ ಸ್ಲಮ್ ಮೇ ಜೊ ಐಸಾ ಕರ್ ಲೇತೆ ಹೈ ತೋ ಉಸ್ಕಾ ಜವಾಬ್ದಾರಿ ಜೊ ಇಮಿಡಿಯೇಟ್ಲಿ ಕರ್ ಲೇತೆ ಆಕ್ಷನ್ ತೋ ಇನ್ನೋ ಅಬ್ ಜೋ ಡಾಕ್ಟರ್ಸ್ ಜೋ ಆಕೋ ಇನ್ವೈಟ್ ಕರ್ತೆ ಹೈ ಉಸ್ಕಾ ಉನ್ಕಾ ಭಿ ಏಕ್ ಟೈಮಿಂಗ್ ದೇಖೋ ಹೈ ಬಹುತ್ ಅಚ್ಛಾ ಹೈ ವೋ ಔರ್ ಭಿ ಬಡಾ ಖೋಲ್ ಕೋ ಬಡಾ ಒಂದೇ ಘರ್ ಖೋಲ್ ಕೋ ಉನ್ಕೋ ಮುಬಾರಕ್ ಕಿ ಬಾತ್ ಬೋಲ್ತಾ ಹೂಂ ಕ್ಯೂಂಕಿ ಸಾಥ್ ಮೇ ಹಮಾರಾ ಕಾರ್ಪೋರೇಟರ್ ಸಾಬ್ ಭಿ ಉನ್ನೋ ಭಿ ಯಹಾಂ ಉನ್ಕೋ ಹೆಲ್ಪ್ ಕರ್ನಾ ಐಸಾ ಜೋ ಹೆಲ್ಪ್ ಕರೇ ಕೋ ಜೋ ಛೋಟೇ ಛೋಟೇ ಬಿಮಾರಿ ಛೋಟೇ ಇಸ್ಮೆ ಸೇ ಲೇಗಾ ತೋ ಬಡಾ ಹೋತಾ ನೀ ವೋ ತೋ ಉಸ್ಕಾ ಜೋ ಕೇರ್ ಲೇ ಲೇಕೋ ಜೋ ಹೆಲ್ತ್ ಕೇರ್ ಜೋ ಖೋಲ್ ಕೋ ಹೀ ಉನ್ಕೋ ಮೈ ಮುಬಾರಕಬಾದ್ ಬೋಲ್ತಾ ಹೂಂ ಹರ್ ಹಮೇಶಾ ಆಪ್ಕಾ ಸಾಥ್ ರಹೇಗಾ 100% ರಹೇಗಾ ಕ್ಯೂಂಕಿ ಫಸ್ಟ್ ಆಫ್ ಆಲ್ ಪೊಲಿಟಿಕಲ್ ಏಕ್ ಜಗಾ ಹೆಲ್ತ್ ಕಾ ಬಾರೇ ಮೇ ಹಮೇ ಕೇರ್ ಕರ್ನಾ ಕಿಸಿ ಕೋ ಭಿ ಹೆಲ್ತ್ ಕಾ ಬಾರೇ ಮೇ ಕ್ಯಾ ತರಿ ತಕ್ಲೀಫ್ ಹೋ ತೋ ಹಮಾರಾ ಹಾತ್ ಸೇ ಕ್ಯಾ ಹೈ ಕಿತ್ನಾ ತಮ್ ಇನ್ಶಾಅಲ್ಲಾ ಜ಼ರೂರ್ ಕರ್ತೇ ಹದಿನೇಳಲ್ಲಿ ನಿಸಾರ್ ಅಹಮದ್ ಅವರು ಒಂದು ಡೇ ಕೇರ್ ಒಂದು ಓಪನ್ ಮಾಡಿದ್ದಾರೆ, ಇವತ್ತು ನೀವು ಮುಖ್ಯ ಅತಿಥಿಯಾಗಿ ಇಲ್ಲಿ ಬಂದಿದ್ದೀರಾ, ಇದು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಚ್ಛಪಡ್ತೀರಾ ಸರ್? ನೋಡಿ ಸರ್, ಫಸ್ಟ್ ಆಫ್ ಆಲ್ ನಿಸಾರ್ ಅಹಮದ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಕೇಳಿಸ್ಕೊಡ್ತೀನಿ. ಯಾಕಂದರೆ ಇದೊಂದು ಜಾಗದಲ್ಲಿ ಅವ್ರು ಸೆಲೆಕ್ಷನ್ ಮಾಡಿದ್ದಾರೆ, ಇದು ಭಾರಿ ಒಂದು ಒಳ್ಳೆ ಕೆಲಸ. ಈ ಈ ಸ್ಲಮ್ಮಲ್ಲಿ ಬಡವರು ಜಾಸ್ತಿ ಇರೋದರಿಂದ ಅವರು ಈ ಸಣ್ಣ ಪುಟ್ಟ ಕಾಯಿಲೆನ ಹಂಗೆ ಬಿಟ್ಕೊಂಡಾಗ ಅದು ಜಾಸ್ತಿ ಆಗ್ತದೆ. ಸ್ವಲ್ಪ ದೂರ ಇರೋದ್ರಿಂದ ಮತ್ತು ಇಲ್ಲ ಅದಕ್ಕೆ ಸ್ಪೆಷಲಿಟೀಸ್ ಇಲ್ಲದೇ ಕಾರಣ ಅವರು ಹೋಗೋಕ್ಕೆ ತಡಾದಾಗ ಅದು ದೊಡ್ಡದಾಗಿ ಹೋಗ್ತದೆ. ಸೊ ಹತ್ರ ಇರುವಾಗ ಅವ್ರಿಗೊಂದು ಕೇರ್ ಬರ್ತದೆ. ಹಾಗೆ ನಮ್ಮ ಇನ್ನೊಂದು ನಮ್ಮ ನಿಸಾರ ಅಹಮದ್ ಇದಕ್ಕೊಂದು ಟೀಮ್ ಮಾಡಬೇಕು. ಈ ಟೀಮ್ ಮಾಡಿದಾಗ ಎಲ್ಲಿ ಆ ಥರ ಒಂದು ಸಮಸ್ಯೆಗಳಿರ್ತದೆ ಅವ್ರಿಗೆ ವಾಲೆಂಟಿಯರ್ ಆಗಿ ಇವರೇ ಹೋಗಿ ಕರ್ಕೊಂಬರೋಂಥ ವ್ಯವಸ್ಥೆ ಮಾಡಬೇಕು. ಅದು ಜನಸೇವೆ ಆಗ್ತದೆ. ಅದು ಬಿಟ್ಟು ಅವರು ಸುಮಾರು ಜನ ಏನೋ ದುಡ್ಡಿನ ಪ್ರಾಬ್ಲಮ್ಮು ಮತ್ತೊಂದು ಪ್ರಾಬ್ಲಮ್ಮು ಹೆದರಿಕೆ. ಇವನ್ ನಾನು ಅಷ್ಟೇ ಒಂದು ಕ್ಲಿನಿಕ್ಗೆ ಇಲ್ಲ ಆಸ್ಪತ್ರೆಗೆ ಹೋಗಿ ಹೆದರ್ತೀನಿ. ಸೊ ಏನಪ್ಪ ಡಾಕ್ಟ್ರುಗಳು ಏನು ಮಾಡ್ಬಿಡ್ತಾರೆ ಏನು ಹೇಳ್ತಾರೆ ಅಂತ ಆ ಭಯಾನ ಓಡಿಸ್ಬೇಕಾದ್ರೆ ಯೂತ್ಗಳು ಒಂದು ಟೀಮ್ ಮಾಡಿ ಆ ಬಡವರಲ್ಲಿ ಎಲ್ಲಿದೆ ಒಂದು ಮೆಸೇಜ್ ತೊಗೊಂಡು ಆ ಮೆಸೇಜ್ ಕಲೆಕ್ಟ್ ಮಾಡಿ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಬಂದು ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ಇನ್ನೂ ಒಳ್ಳೆ ಅನುಕೂಲ ಬಡವ್ರಿಗೆ ಆಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಾಗ ಎಲ್ಲರಿಗೂ ಆವಾಗ ಒಂದು ಹುಮ್ಮಸ್ಸು ಬರ್ತದೆ. ಇಂಥ ಏರಿಯಾದಲ್ಲಿ ಇವ್ರು ಮಾಡಿದ್ದಾರೆ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಆಗಲೂ ಎನಿ ಟೈಮ್ ಅವ್ರಿಗೆ ನಮ್ಮಲ್ಲಿ ಆಗುವಂಥ ಸಹಕಾರ ಅಂಥದ್ದು ಏನೇ ಒಂದು ಪೇಷೆಂಟಲ್ಲಿ ಏನೋ ತೊಂದರೆ ಇದ್ದಾಗ ಅವ್ರಿಗೆ ಬೇಕಾದಂಥ ಹೆಲ್ಪ್ ನಾವು ಸಮೇತ ಮಾಡ್ತೀವಿ. ಏರಿಯಾ ಕಾರ್ಪೊರೇಟ್ರ್ ಈಗಿಲ್ಲ, ಆಗೋಗಿದ್ದಾರೆ, ಮುಂದಕ್ಕೆ ನೋಡೋದ. ಈಗ ಇಲ್ದೋದ್ರೂ ಅವ್ರಿಗಾದಂಥ ಒಂದು ಶಕ್ತಿ ಇದೆ, ಆ ಶಕ್ತಿ ಇದರಿಂದ ಅವರು ಮಾಡ್ಬೋದು. ಅವರು ಯಾಕೆಂದರೆ ಅವ್ರದಾದಂಥ ಏರಿಯಾ ಅವರ ಮನೆ ಹತ್ರ ಇರೋದೆ. ಒಬ್ಬ ನಾನೀಗ ಯಾವುದೇ ಹುದ್ದೆಯಲ್ಲಿ ಯಾವುದೇ ಒಂದು ಪೋಸ್ಟಲ್ಲಿಲ್ಲ, ಪಕ್ಷದಲ್ಲಿದ್ದೀನಿ. ನಾನು ಕಾರ್ಪೊರೇಟರ್ ಆಗಿ ಎಮ್ ಎಲ್ ಎ ಆಗಿ ಮತ್ತೊಂದಾಗಿ ಜನಸೇವೆ ಮಾಡಬೇಕು ಅಂತ ಯಾರಿಗೇನು ಅಗ್ರಿಮೆಂಟ್ ಏನು ಮಾಡಿಕೊಟ್ಟಿಲ್ಲ. ನಾವು ಸೇವೆ ಮಾಡಬೇಕಾದ್ರೆ ನಮ್ಮ ಹೃದಯದಲ್ಲಿ ಇರಬೇಕು. ಆ ಹೃದಯದಲ್ಲಿದ್ದಾಗ ನಮ್ಮದಾದಂಥ
ಯಾರು ಕಷ್ಟದಲ್ಲಿದ್ದಾರೆ ಅವ ನಮಗಾದಂಥ ಸ್ನೇಹಿತರುಗಳು ಅಲ್ಲಿದ್ದಾಗ ಅವ್ರ ಕೈಯಲ್ಲಿ ವಿವರಗಳು ತೊಗೊಂಡು ಅವ್ರ ಕೈಯಲ್ಲಿ ವಿಷಯಗಳನ್ನು ಕಲೆಕ್ಟ್ ಮಾಡಿ ಅಲ್ಲೋಗಿ ಸಹಾಯ ಮಾಡೋದ್ರಲ್ಲೇ ಲೀಡರ್ಶಿಪ್ಪು. ಕಾರ್ಪೊರೇಟ್ರು ಎಮ್ ಎಲ್ ಎ ಮತ್ತೊಂದು ಅಲ್ಲ, ಒಬ್ರಿಗೆ ಸೇವೆ ಮಾಡಬೇಕು ಅಂತಂದರೆ ನಮ್ಮ ಮನಸ್ಪೂರ್ತಿ ಮನಸ್ಸು ಪೂರ್ತಿ ಕ್ಲಿಯರ್ ಆಗಿರಬೇಕು, ಅದು ಸೇವೆ.